ಸ್ನೇಹಿತರೆ, ಬೋರ್ವೆಲ್ ರೀಚಾರ್ಜಿಗೋಸ್ಕರ ಡೈರೆಕ್ಟಾಗಿ ಬೋರ್ವೆಲ್ಲೊಳಗೆ ನೀರು ಬಿಡೋದು ಸ್ವಲ್ಪ ರಿಸ್ಕಿ. ಎಷ್ಟೋ ಜನ ಬೋರ್ವೆಲ್ಲೊಳಗೆ ನೇರವಾಗಿ ನೀರು ಬಿಟ್ಟುಬಿಟ್ಟು ಒಳಗಡೆ ಜಲ ಬರೋ ಅಂಥ ಪಾಯಿಂಟ್ ಬ್ಲಾಕ್ ಆಗಿರೋ ಚಾನ್ಸ್ ಇದೆ. ಹಾಗೆ ನಾವು ಈವನ್ ಕಲ್ಲುಗಳ ಪದರ ಮುಖಾಂತರ ಫಿಲ್ಟ್ರ್ ಮಾಡಿಬಿಟ್ಟು ಬೋರ್ವೆಲ್ಲಿಗೆ ನೀರನ್ನು ಬಿಟ್ಟರೂ ಕೂಡ ತುಂಬಾ ಸಲ ಬ್ಯಾಕ್ಟೀರಿಯಾ ವೈರಸ್ಗಳು ನೀರಿಗೆ ಅಂಡರ್ಗ್ರೌಂಡ್ ವಾಟ್ರಿಗೆ ಸೇರಿಬಿಟ್ಟು ಕಲುಷಿತ ಆಗಿ ನಮ್ಮ ಡ್ರಿಂಕಿಂಗ್ ವಾಟ್ರ್ ಹಾಳಾಗೋ ಚಾನ್ಸ್ ಇರುತ್ತೆ. ಅದಕ್ಕಿಂತಲೂ ಹರಿಯ ನೀರನ್ನು ಚೆನ್ನಾಗಿ ಇಂಗಿಸ್ಬಿಟ್ಟು ಕೆರೆಗಳ ಮುಖಾಂತರ ಚೆನ್ನಾಗಿ ನೀರನ್ನು ಇಂಗಿಸ್ಬಿಟ್ಟು ಅದ್ರ ಮುಖಾಂತರ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನಾನು ಹರಿಯ ನೀರನ್ನು ಆದಷ್ಟು ಈ ಥರ ಟ್ಯಾಂಕ್ಗಳನ್ನು ಮಾಡಿಬಿಟ್ಟು ಇದಕ್ಕೆ ಫಿಲ್ ಮಾಡಿ ಆಮೇಲೆ ರೀಚಾರ್ಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಿಂದ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ. ನನ್ನ ಹತ್ರ 10 ಬೋರ್ವೆಲ್ಗಳಿದ್ದು ಎಲ್ಲ ಈ ಥರ ಟ್ಯಾಂಕ್ಗಳಲ್ಲಿ ಈ ಥರ ನೀರನ್ನು ರೀಚಾರ್ಜ್ ಮಾಡೋದ್ರಿಂದ ನೀರಿಗೆ ಯಾವುದೇ ಕೊರತೆ ಇಲ್ಲ. ದಿನಕ್ಕೆ 10 ಲಕ್ಷ ಲೀಟ್ರ್ ಬೋರ್ವೆಲ್ಲಿಂದ ಲಿಫ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಬೋರ್ವೆಲ್ಗಳಿಂದ. ಹಾಗಾಗಿ ನೀವು ಕೂಡ ಹರಿಯ ನೀರನ್ನು ಸಂಗ್ರಹಣೆ ಮಾಡಿ ಇಂಗ್ಸೋಕ್ಕೆ ಪ್ರಯತ್ನ ಮಾಡಿ. ಡೈರೆಕ್ಟಾಗಿ ಬೋರ್ವೆಲ್ಲೊಳಗೆ ನೀರು ಬಿಡೋಕ್ಕೆ ಹೋದಾಗ ಸ್ವಲ್ಪ ಅಪಾಯ ಇದೆ. ಧನ್ಯವಾದ. ಇಂಥ ಉಪಯುಕ್ತ ಮಾಹಿತಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.